ನೆನಪಿಟ್ಕೊಳ್ಬೇಕು, ಯಾವುದೇ ವಸ್ತುವಿನ ರಚನೆಯ ಬಗ್ಗೆ ಹೇಳುವಾಗ ಅದು ಹೊರನೋಟಕ್ಕೆ ಹೇಗೆ ಕಾಣ್ತದೆ ಅದರ ಬಗ್ಗೆ ಹೇಳುವುದಲ್ಲ, ಅದರ ಬಾಹ್ಯ ರೂಪದ ಬಗ್ಗೆ ಹೇಳುವುದಲ್ಲ, ಆಂತರಿಕ ರಚನೆಯ ಬಗ್ಗೆ ಹೇಳೋದು. ಅಂದರೆ ಅದರ ಅಣು ಅಥವಾ ಪರಮಾಣುಗಳು ಯಾವ ರೀತಿ ಜೋಡಿಸಲ್ಪಟ್ಟಿದೆ ಅದರ ಆಧಾರದಲ್ಲಿ ನಾವು ಆ ವಸ್ತುವಿನ ರಚನೆಯ ಬಗ್ಗೆ ಹೇಳಬೇಕು. ಉದಾಹರಣೆಗೆ ಕ್ರಿಸ್ಟಲ್ ರೂಪ ಅಂತ ನಿಮಗೆ ಬರ್ತದೆ, ಹರಳಿನ ರೂಪದಲ್ಲಿ ಇದೆ ಅಂತ ಶಬ್ದ ಬರ್ತದಲ್ಲ. ಈ ಹರಳಿನ ರೂಪದಲ್ಲಿದೆ ಅಂದರೆ ಅಲ್ಲಿ ಅಣು ಅಥವಾ ಪರಮಾಣುಗಳು ಒಂದು ನಿರ್ದಿಷ್ಟ ಪುನರಾವರ್ತಿತ ರೀತಿಯಲ್ಲಿ ಅದು ಜೋಡಣೆ ಆಗಿರ್ತದೆ. ಅಂದರೆ ಅದು ಒಂದೇ ರೀತಿಯಾದಂತಹ ಒಂದು ಜೋಡಣೆ ಅನ್ನೋದು ಹೊಂದಿರ್ತದೆ. ಆ ಜೋಡಣೆಯ ರೀತಿಯಲ್ಲಿ ನಾವು ಅದು ಹೇಗಿದೆ ಅಂತ ಹೇಳ್ತೇವೆ. ಉದಾಹರಣೆಗೆ ವಜ್ರದ ಬಗ್ಗೆ ತಗೊಳ್ಳಿ, ವಜ್ರದ ಬಗ್ಗೆ ಅದರ ರಚನೆ ಹೇಗಿದೆ, ಅದರಿಂದಾಗಿ ಅದರ ಕಠಿಣತೆಯ ಬಗ್ಗೆಯೂ ಹೇಳುವಂಥದ್ದು. ಅದೇ ಗ್ರಾಫೈಟಿನಲ್ಲಿಯೂ ಒಂದು ನಿರ್ದಿಷ್ಟ ರೀತಿಯಲ್ಲಿ ಜೋಡಿಸಲ್ಪಟ್ಟಿದೆ, ಆದರೆ ಒಂದು ಪದರದ ಮಧ್ಯದಲ್ಲಿ ಅಲ್ಲಿ ಫ್ರೀ ಇಲೆಕ್ಟ್ರಾನ್ಗಳಿರುವ ಕಾರಣ ಅಲ್ಲಿ ಅದು ಪದರ ಪದರವಾಗಿದೆ ಅಂತ ಹೇಳ್ತೇವೆ. ಅದೇ ರೀತಿ ಯಾವುದೇ ರಚನೆಯನ್ನು ಹೊಂದಿಲ್ಲ ಅಂತ ಹೇಳುವಾಗ ಅಲ್ಲಿ ಅದು ನಿರ್ದಿಷ್ಟ ರೀತಿಯಲ್ಲಿ ಜೋಡಣೆ ಆಗಿಲ್ಲ ಅಂತ ಅರ್ಥ. ಎಮಾರ್ಫಸ್ ರೂಪ ಅಥವಾ ಅದು ಅಸ್ಫಟಿಕ ರೂಪದಲ್ಲಿದೆ ಅಂತ ಶಬ್ದ ಬಳಸ್ತೇವಲ್ಲ ಅಂತಹ ಸಂದರ್ಭದಲ್ಲಿ. ಇಲ್ಲಿ ನಾನು ಈ ವಿಷಯವನ್ನು ಹೇಳ್ತಾ ಇರೋದು ಯಾಕಂದರೆ ನಾನು ಸುಣ್ಣದ ಕಲ್ಲಿನ ಬಗ್ಗೆ ಕೊಟ್ಟಿದ್ದೆ ಅಲ್ವಾ. ಚಾಕ್ ಮತ್ತು ಅಮೃತಶಿಲೆ ಅವು ಎರಡೂ ವಸ್ತುಗಳು ಒಂದೇ ಅಲ್ವಾ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿರ್ತದೆ. ಇಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಪುಡಿಯ ರೂಪದಲ್ಲಿರುವಾಗ ಅಂದರೆ ಅದು ಒಂದಕ್ಕೊಂದು ಸರಿಯಾಗಿ ಜೋಡಣೆ ಆಗದೆ ಬರೇ ಕ್ಯಾಲ್ಸಿಯಂ ಕಾರ್ಬೋನೇಟ್ ರೂಪದಲ್ಲಿಯೇ ಪುಡಿ ಪುಡಿ ರೂಪದಲ್ಲಿ ಇರ್ತದೆ ಅಂತ ಹೇಳ್ತೇವೆ. ಅದು ಈ ಸೀಮೆ ಸುಣ್ಣದಲ್ಲಿ ಅದು ಒಂದು ರೀತಿಯಲ್ಲಿ ಜೋಡಣೆ ಆಗಿರುವುದಿಲ್ಲ, ನಾವೇ ಅದನ್ನು ಬೇಕಾದ ಶೇಪಲ್ಲಿ ಮಾಡಿಕೊಳ್ತೇವೆ ಅಲ್ವಾ. ಬರೀಲಿಕ್ಕೆ ಸುಲಭ ಆಗಲಿಕ್ಕೆ ನಾವು ಅದನ್ನು ಬೇಕಾದ ರೂಪಕ್ಕೆ ನಾವು ಬದಲಾಯಿಸಿಕೊಳ್ತೇವೆ. ಆದರೆ ಅಮೃತಶಿಲೆಯಲ್ಲಿ ಹಾಗಲ್ಲ. ಅಮೃತಶಿಲೆಯಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟೇ ಇರುವುದಾದರೂ ಕೂಡ ಅದು ಸಂಚಿತ ಶಿಲೆಯಾಗಿ ರೂಪುಗೊಂಡಿರ್ತದೆ. ಭೂಮಿಯ ಶಾಖ ಮತ್ತು ಒತ್ತಡ ಎರಡೂ ಬೀಳುವುದರಿಂದಾಗಿ ಅದು ಭೂಮಿಯ ಒಳಗೆ ಅದು ರೂಪಾಂತರ ಶಿಲೆಯಾಗಿ ಕ್ರಮೇಣ ಮಾರ್ಪಡ್ತದೆ. ಈ ರೂಪಾಂತರ ಶಿಲೆಯಾಗಿ ಮಾರ್ಪಡುವಾಗ ಅದರ ಬಣ್ಣಗಳು ಯಾಕೆ ಬೇರೆ ಬೇರೆ ಅಂತ ನಿಮಗೆ ಅನಿಸ್ಬೋದು. ಶುದ್ಧ ರೂಪದಲ್ಲಿಯೇ ಅವುಗಳು ನಾನು ಹೇಳಿದಾಗೆ ಪುನರಾವರ್ತಿತ ರೂಪದಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟೇ ಜೋಡಣೆ ಆಗಿದ್ರೆ ನಿಮಗೆ ಶುದ್ಧ ಬಿಳಿ ಬಣ್ಣದ ಮಾರ್ಬಲೇ ಸಿಗ್ತದೆ. ಓಕೆ, ಈ ಬಣ್ಣ ಬಣ್ಣದ ಯಾಕೆ ಬರ್ತದೆ ಅಂದರೆ ಈ ಕಶ್ಮಲಗ ವಸ್ತುಗಳು ಬೇರೆ ವಸ್ತುಗಳೆಲ್ಲ ಅದರೊಟ್ಟಿಗೆ ಇರ್ತದಲ್ಲ, ಈ ಶಿಲೆ ರೂಪುಗೊಳ್ಳುವಾಗ ಬೇರೆ ವಸ್ತುಗಳು ಅದರೊಟ್ಟಿಗೆ ಸೇರಿಕೊಂಡು ಅಲ್ಲಿ ಆ ಬಣ್ಣಗಳ ಒಂದು ರಚನೆ ಉಂಟಾಗಿರುವಂಥದ್ದು. ಹಾಗಾಗಿ ನಮ್ಮ ಮನೆಗಳಲ್ಲಿ ಬಣ್ಣ ಬಣ್ಣದ ಮಾರ್ಬಲನ್ನೆಲ್ಲ ಹಾಕ್ಲಿಕ್ಕೆ ಆಗ್ತಾ ಇರೋದು. ಅಂದರೆ ಇಲ್ಲಿ ಕ್ರಿಸ್ಟಲ್ ರೂಪ ಅಂದರೆ ಅಲ್ಲಿ ಪುನರಾವರ್ತಿತ ಒಂದು ನಿರ್ದಿಷ್ಟ ರೀತಿಯಲ್ಲಿ ಪುನರಾವರ್ತಿತವಾಗಿ ಅದು ಅಣುಗಳ ಜೋಡಣೆ ಆಗಿರಬೇಕು, ಆಗ ಅದು ಕ್ರಿಸ್ಟಲ್ ರೂಪಕ್ಕೆ ಬರುವಂಥದ್ದು. ಕ್ರಿಸ್ಟಲ್ ಅಂದರೆ ಹರಳುಗಳು ಅಂದರೆ ನಮ್ಮ ತಲೆಯಲ್ಲಿ ಒಂದು ರೀತಿಯ ರಚನೆ ಬರ್ತದೆ, ಯಾವುದು ಉಪ್ಪಿನ ಹರಳು ಸಕ್ಕರೆಯ ಹರಳು ಅಂತ ಬರ್ತದೆ. ನೀವು ಹಾಗೆ ಯೋಚಿಸಬೇಡಿ, ಹರಳು ಅಥವಾ ಕ್ರಿಸ್ಟಲ್ ಹೇಳಿದರೆ ಅಮೃತಶಿಲೆಯನ್ನು ನೀವು ಹರಳುಗಳ ರೂಪ ಅಂತ ನಿಮ್ಮ ಮನಸ್ಸಲ್ಲಿ ಬರುವುದಿಲ್ಲ. ಆದರೆ ಅದು ನಾವು ಮತ್ತೆ ಶೇಪ್ ಕೊಟ್ಟಾಗ ಬರುವಂಥದ್ದು ಅಥವಾ ಹರಳುಗಳೇ ಅಲ್ಲಿ ಉಂಟಾಗುವಂಥದ್ದು, ಈ ರೀತಿ ರಚನೆಯಲ್ಲಿ ಅದು ಬದಲಾವಣೆಗಳು ಕಾಣಿಸ್ತದೆ. ನಾವು ಕಟ್ ಮಾಡ್ತೇವೆ ಡೈಮಂಡನ್ನೆಲ್ಲ, ನಾವು ಕಟ್ ಮಾಡಿ ಅದಕ್ಕೆ ಶೇಪ್ ಕೊಡೋದು. ಓಕೆ, ಇದು ಬೇರೆ ಬೇರೆ ಸಂದರ್ಭಗಳಲ್ಲಿ ನಾನು ಇದನ್ನು ಇನ್ನೂ ಸ್ಪಷ್ಟವಾಗಿ ಹೇಳ್ತೇನೆ. ಓಕೆ, ನೆನಪಿಟ್ಕೊಳ್ಳಿ, ಕ್ರಿಸ್ಟಲ್ ಹೇಳಿದರೆ ಅದರಲ್ಲಿ ಪುನರಾವರ್ತಿತ ಸರಿಯಾದ ಜೋಡಣೆಯಲ್ಲಿರ್ತದೆ, ಅಸ್ಫಟಿಕ ರೂಪ ಅಂದರೆ ಅದರಲ್ಲಿ ಪುನರಾವರ್ತಿತ ಜೋಡಣೆಯಲ್ಲಿ ಏನಿರೋದಿಲ್ಲ, ಒಂದಷ್ಟು ಒಟ್ಟಿಗೆ ಇರ್ತವೆ ಅಷ್ಟೇ, ಅದಕ್ಕೆ ನಿರ್ದಿಷ್ಟ ರೂಪ ಇಲ್ಲ.